ಲಂಕೆಯಲ್ಲಿ ರಾಮ ರಾವಣರ ನಡುವೆ ಮಹಾಯುದ್ಧ ನಡೆದು ವಿಜಯಿಯಾದ ರಾಮನು ಅಲ್ಲಿಂದ ಅಯೋಧ್ಯೆಗೆ ಪುಷ್ಪಕ ವಿಮಾನದಲ್ಲಿ ಪಯಣಿಸುವಾಗ ಕೆಳಗೆ ಕಂಡ ಸೇತುವೆಯನ್ನು ನಳಸೇತು ಎಂದು ಹೆಸರಿಸಿ ಸೀತೆಗೆ ತೋರಿಸುತ್ತಾನೆ. ಮುಂದೆ ಇದು ರಾಮಸೇತು ಎಂದು ಪ್ರಖ್ಯಾತವಾಗಿ ನಮ್ಮ ಹಲವಾರು ಕಾವ್ಯ ಇತಿಹಾಸಿಕ ಗ್ರಂಥಗಳಲ್ಲಿ ಹಾಗೂ ಶಾಸನ ಮೊದಲಾದ ಹಲವಾರು ಚಾರಿತ್ರಿಕ ಮಾಹಿತಿಗಳಲ್ಲಿ ಕಾಣಸಿಗುತ್ತದೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ತಯಾರಿಸಿದ ಭೂಪಟಗಳಲ್ಲಿ ಹಾಗೂ ವರದಿಗಳಲ್ಲಿ ಈ ಸೇತುವೆಯನ್ನು ಆಡಮ್ ಬ್ರಿಡ್ಜ್ ಎಂದು ಗುರುತಿಸಿದ್ದಾರೆ. ಒಂದು ಕಡೆ ಬಂಗಾಳಕೊಳ್ಳಿ, ಬೇ ಆಫ್ ಬೆಂಗಾಲ್, ಇನ್ನೊಂದು ಕಡೆ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್. ನೇರವಾಗಿ ನೋಡಿದರೆ ರಾಮನ ಸೇತುವೆ. ಶ್ರೀಲಂಕಾ ಈ ಸ್ಥಳದಿಂದ 22 ಕಿಲೋಮೀಟರ್ ದೂರದಲ್ಲಿ ಇದೆ. ರಾಮನ ಸೈನ್ಯವೆಲ್ಲವೂ ಸಮುದ್ರವನ್ನು ದಾಟಿ ರಾವಣನೊಡನೆ ಯುದ್ಧ ಮಾಡಿ ಸೀತೆಯನ್ನು ಅವನಿಂದ ಬಿಡಿಸಿಕೊಂಡು ಬರಲು ಸಹಾಯವಾಗುವಂತೆ ಹನುಮಂತ ಈ ಸೇತುವೆಯನ್ನು ಕಟ್ಟಿಸಿದನೆಂದು ನಂಬಿಕೆ.